ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕುಟುಂಬ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮರಳು ಮರಳಾಗಿರೋ ತುಪ್ಪನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ, ಆವಾಗಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಈಗ ತುಪ್ಪ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ಕಾಯಿಸ್ಬೇಕಾದ್ರೆ ಯಾವಾಗಲೂ ಇದೇ ರೀತಿ ದೊಡ್ಡದು ಪಾತ್ರೆನ ತೊಗೊಳ್ಬೇಕು. ನಾವು ಎಷ್ಟು ಬೆಣ್ಣೆ ತೊಗೊಂಡಿರ್ತೀವೋ ಅದ್ರ 3ರಷ್ಟು ಪಾತ್ರೆ ದೊಡ್ಡದಿರಬೇಕು. ಯಾಕಂದರೆ ಬೆಣ್ಣೆ ಕುದಿತಾ ಇರಬೇಕಾದ್ರೆ ಚೆಲ್ಲ ಚಾನ್ಸ್ ಇರುತ್ತೆ ಅದರಿಂದ. ಮತ್ತು ಯಾವಾಗಲೂ ಇದೇ ಥರ ಸಿಲ್ವರ್ ಪಾತ್ರೆಯಲ್ಲಿ ಬೆಣ್ಣೆನ ಕಾಯಿಸ್ಬೇಕು. ಮತ್ತು ತಳ ದಪ್ಪ ಇರಬೇಕು. ನೀವೇನಾದರೂ ಸ್ಟೀಲ್ ಪಾತ್ರೆ ತೊಗೋತು ಅಂದರೆ ತಳ ಬೇಗ ಸೀದೋಗುತ್ತೆ. ಈಗ ಬೆಣ್ಣೆ ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ. ಬೆಣ್ಣೆನ ಕಾಯಿಸ್ಬೇಕಾದ್ರೆ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಣ್ಣೆ ಕಾಯಿಸ್ಕೊಳ್ಬೇಕು. ಇಲ್ಲ ಅಂತೇಳಿದ್ರೆ ಬೆಣ್ಣೆ ಬೇಗ ಸೀದೋಗೋ ಚಾನ್ಸ್ ಇರುತ್ತೆ ಅದರಿಂದ. ಈಗ ಬೆಣ್ಣೆ ಎಲ್ಲ ಕರ್ಗೋಷ್ಟರಲ್ಲಿ ನಾನು ಮೆಂತ್ಯನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಬೆಣ್ಣೆಗೆ 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ತುಪ್ಪ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಮೆಂತ್ಯ ಬಿಸಿ ಆಗಿದೆ. ಕಪ್ಪಗಾಗೋದಕ್ಕೆ ಬಿಡಬೇಡಿ, ಇಷ್ಟು ಬಿಸಿ ಆದರೆ ಸಾಕು. ಬಿಸಿ ಆದಮೇಲೆ ಬೇಕಾದರೆ ನೀವು ಪೌಡ್ರು ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ಬೆಣ್ಣೆ ಎಲ್ಲ ಕರಗಿದೆ. ನೆಕ್ಸ್ಟ್ ಇದಕ್ಕೆ ನಾನೀಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ವಿಳ್ಯದೆಲೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ವಿಳ್ಯದೆಲೆನ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ವಿಳ್ಯದೆಲೆ ಸಿಕ್ಕಿಲ್ಲ ಅಂತೇಳಿದ್ರೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಇದಾದಮೇಲೆ 1-2 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಜ್ಜಿ ಹಾಕ್ಕೊಳ್ಬೇಕು. ನಿಮಗೇನಾದರೂ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ 1-2 ಕಾಳು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 1-10 ನಿಮಿಷ ಆದರೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ವೈಟ್ಗೆ ನೊರೆ ಥರ ಇದೆಯಲ್ಲ, ಅದೆಲ್ಲ ಬ್ರೌನ್ ಕಲರ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ರೀತಿ ವೈಟು ನೊರೆ ಎಲ್ಲ ಹೋದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಬೇಕು, ಇಲ್ಲ ಅಂತೇಳಿದ್ರೆ ತುಪ್ಪ ಕಪ್ಪಾಗ್ಬಿಡುತ್ತೆ. ಈಗ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ತುಪ್ಪ ತಣ್ಣಗಾದ್ಮೇಲೆ 1 ಬಾಟಲ್ಗೆ ಸೋಸಿ ಇಟ್ಕೊಳ್ಬೇಕು. ತುಪ್ಪ ಕಾಯಿಸಿದ್ಮೇಲೆ, ತುಪ್ಪ ಕಾಯಿಸಿರೋಂಥ ಪಾತ್ರೆ ತುಂಬಾ ಜಿಡ್ಡಾಗಿರುತ್ತೆ, ಬೇಗ ಕ್ಲೀನ್ ಆಗೋದಿಲ್ಲ. ಇದನ್ನು ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ತುಪ್ಪ ಕಾಯಿಸಿರೋಂಥ ಪಾತ್ರೆಗೆ 1-2 ಗ್ಲಾಸ್ ನೀರು ಹಾಕಿ, 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ 1-2 ಕುದಿ ಕುದಿಸಿ, 2 ಕುದಿ ಬಂದಮೇಲೆ ಈ ನೀರನ್ನ ಚೆಲ್ಲಿಬಿಟ್ಟು ನಾರ್ಮಲ್ ಪಾತ್ರೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರೋ ಆ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಪಾತ್ರೆ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಈಗ ತುಪ್ಪ ತಣ್ಣಗಾಗಿದೆ, ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತೇಳಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.